ಸಣ್ಣ ತೆರೆಗಳನ್ನು ದೊಡ್ಡ ತೆರೆಗಳು ಅಪ್ಪಳಿಸಿ ನುಂಗಿಕೊಂಡು ಹೋಗುವಂಥದ್ದು, ಆ ದೊಡ್ಡ ತೆರೆ ಮತ್ತೆ ಸಣ್ಣದಾಗಿ ಅದನ್ನು ಇನ್ನೊಂದು ಅಪ್ಪಳಿಸ್ಕೊಂಡು ಹೋಗುವಂಥದ್ದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮುದ್ರದ ತೆರೆಗಳೇ ಹಾಗೆ ಇರಬೇಕು. ಮತ್ತೆ ನೀವು ಹಿಂದೆ ಹೋದ ನೀರು ಮತ್ತೆ ನೀವು ದೊಡ್ಡ ತೆರೆಯಾಗಿ ಬರಬೇಕು. ಈಗ ನಾನು ದೊಡ್ಡ ತೆರೆ ಇಲ್ಲ, ಸಣ್ಣ ತೆರೆಯಾಗಿ ಹಿಂದೆ ಹೋಗಬೇಕು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಸರ್, ಒಳಗಡೆ ಬಂದ ತಕ್ಷಣ ನನಗೆ APJ ಅಬ್ದುಲ್ ಕಲಾಂ ಅವರದ್ದು ಫೋಟೋ ಕಾಣಿಸ್ತು, ನೀವು ಅವರು ಖುಷಿ ಖುಷಿಯಾಗಿ ಮಾತಾಡ್ತಾ ಇರೋದು. ಈ ಥರದ ವ್ಯಕ್ತಿತ್ವಗಳನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಿರುವಂಥ ನೋವು ಇಡೀ ದೇಶಕ್ಕೆ ಇದೆ. ಲೈಕ್ ಹೇಗೆ ನೆನ್ಪು ಮಾಡ್ಕೋತೀರಿ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಆಚಾರ್ಯ ಅವರು, ಅಲ್ಲಿ ವಾಜಪೇಯಿ, ಹಾಂ ವಾಜಪೇಯಿ ಅವರು, ಅಲ್ಲಿ ಅಬ್ದುಲ್ ಕಲಾಂ, ಇವರೆಲ್ಲ ಅತ್ಯಂತ ಶ್ರೇಷ್ಠರು. ಒಂದು ರೀತಿಯಲ್ಲಿ ಇವರೆಲ್ಲ ದೇವರು. ಸರ್, ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಹೊಸತನವನ್ನು ಹೇಗೆ ತರಬೇಕು ಅಂತ ಹೇಳೋದಕ್ಕೆ ಇವತ್ತು ಉದಾಹರಣೆ ಇವರು. ನಿಮ್ಮ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಅವರು ಸಣ್ಣ ಹುಡುಗನ ಇಂಜಿನಿಯರಿಂಗ್ ಇದನ್ನು ಪದವೀಧರ ಆ ಕಾಲಘಟ್ಟದಲ್ಲಿ ಒಮ್ಮೆ ಸಮುದ್ರದ ಬರಿಗೆ ಹೋಗಿದ್ರಂತೆ. ತೆರೆಗಳು ಬರ್ತಾ ಹೋಗ್ತಾ ತೆಗ್ತಾ ಬರ್ತಾ ಹೋಗ್ತಾ ಇತ್ತು. ಓಕೆ. ಸಣ್ಣ ತೆರೆಗಳನ್ನು ದೊಡ್ಡ ತೆರೆಗಳು ಅಪ್ಪಳಿಸಿ ನುಂಗಿಕೊಂಡು ಹೋಗುವಂಥದ್ದು, ಆ ದೊಡ್ಡ ತೆರೆ ಮತ್ತೆ ಸಣ್ಣದಾಗಿ ಅದನ್ನು ಇನ್ನೊಂದು ಅಪ್ಪಳಿಸಿಕೊಂಡು ಹೋಗುವಂಥದ್ದು. ಅವರೊಂದು ಮಾತು ಹೇಳಿದರೆ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮುದ್ರದ ತೆರೆಗಳೇ ಹಾಗೆ ಇರಬೇಕು. ದೊಡ್ಡವ ಬಂದು ನಿಮ್ಮನ್ನು ಆಕ್ರಮಿಸಿಕೊಂಡಾಗ ನೀವು ನಿಮ್ಮಷ್ಟಕ್ಕೆ ಸೈಲೆಂಟಾಗಿ ಹೋಗಬೇಕು. ನೀವು ನಿಮ್ಮಷ್ಟಕ್ಕೆ ಸೈಲೆಂಟಾಗಿ ಹೋಗಬೇಕು. ಮತ್ತೆ ನೀವು ಹಿಂದೆ ಹೋದ ನೀರು ಮತ್ತೆ ನೀವು ದೊಡ್ಡ ತೆರೆಯಾಗಿ ಬರಬೇಕು. ಈ ದೊಡ್ಡ ತೆರೆ ಹಿಂಗೆ ಜಂಪ್ ಮಾಡಿದಾಗ ಆ ಸಣ್ಣ ತೆರೆ ಅದರ ಅಡಿಯಿಂದ ಕೆಳಗೆ ಹೋಗ್ತದೆ. ಅದಲ್ಲಿಗೆ ಹೋದ್ಮೇಲೆ ಮತ್ತೆ ಅದು ಇದಕ್ಕಿಂತ ದೊಡ್ಡ ತೆರೆಯಾಗಿ ಇದನ್ನು ಮಾಡಿ. ಆ ಮಾತು ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಎಷ್ಟೇ ದೊಡ್ಡ ತೆರೆಗಳು ನನ್ನನ್ನು ಅಪ್ಪಳಿಸಿದಾಗ ಕೂಡ, ಎಷ್ಟೇ ನನ್ನ ಕೈಕಾಲು ಎಳಿಲಿಕ್ಕೆ ನನ್ನನ್ನು ಒಂದು ರೀತಿಯಲ್ಲಿ ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು, ಅವರೆಲ್ಲ ಆಟೋಮೆಟಿಕ್ಕಾಗಿ ಒಂದು ಕಾಲಘಟ್ಟದಲ್ಲಿ ಆ ತೆರೆಯ ಮೇಲೆ ಬಂದಿದ್ದಾರೆ. ಈಗ ನಾನು ದೊಡ್ಡ ತೆರೆ ಇಲ್ಲ, ಸಣ್ಣ ತೆರೆಯಾಗಿ ಹಿಂದೆ ಹೋಗಬೇಕು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕಷ್ಟ ಆಗುತ್ತೆ ಸರ್, ಅದನ್ನು ಹೇಳಬೇಡಿ. ಪಾಪ ನಿಮ್ಮನ್ನು ನಿಮ್ಮ ಅಭಿಮಾನಿಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂತಂದರೆ ಏಜ್ ಫ್ಯಾಕ್ಟರ್ ಕೂಡ ಇಲ್ಲ ಸದಾನಂದ ಗೌಡರು ಹಿಂದೆ ಹೋಗ್ತೀನಿ ಅಂತ ಹೇಳೋದಕ್ಕೆ. ವೆಲ್ ಸರ್, ಸಾಕಷ್ಟು ಪುಸ್ತಕಗಳಿದೆ, ಸೊ ಆ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಾ ಇರ್ತೀರಿ. ಯಾವುದು ತುಂಬ ಲೈಕ್ ಮನಸ್ಸಿಗೆ ಹತ್ತಿರ ಅಂತ? ಸರ್, ನಾನು ಎಲ್ಲ ನಮ್ಮ ಇದು ರಾಷ್ಟ್ರ ಪುರಸ್ಕೃತ ಪ್ರಶಸ್ತಿ ಪಡೆದವರೆಲ್ಲ, ಶಿವರಾಮ್ ಕಾರಂತರು ಇರ್ಬೋದು, ಅನಂತ ಇವ್ರದ್ದು ಎಲ್ಲರದ್ದು ಕೂಡ ನಾನು ಪುಸ್ತಕ ಓದುವಂಥ ಅಭ್ಯಾಸಗಳು. ಸಣ್ಣ ಸಣ್ಣ ಪುಸ್ತಕಗಳು ಬಂದರೆ ನಾನೆಲ್ಲ ಈಗಲೂ ಕೂಡ ನನಗೆ ಮುಂದೆ ನನ್ನ ರಾಜಕೀಯದ ಇದರಿಂದ ನಾನು ಸ್ವಲ್ಪ ಚುನಾವಣಾ ರಾಜಕಾರಣ ಹೊರಗೆ ಬಂದಮೇಲೆ ನನ್ನ ದೋಸ್ತಿ ಪುಸ್ತಕಗಳೇ. ಓಕೆ. ನಾನು ಇವತ್ತು ಕೂಡ ಮೇಲೆ ಹೋಗುವಾಗ, ಮನೆಯ ಒಳಗೆ ಹೋಗುವಾಗ ಒಂದು ಪುಸ್ತಕ ಇಡುವ, ತಿಂಡಿ ತಿನ್ನುವಾಗ ಒಂದೆರಡು ಪೇಜ್ ಮುಗಿಸ್ತೇನೆ, ಯಾವಾಗಾದ್ರೂ ಓದುವಂಥದ್ದು ಮಾಡಿ. ವಿಮಾನದಲ್ಲಿ ಹೋದಾಗ ಪುಸ್ತಕಗಳೇ ನನ್ನ ಸಹಪಾಠಿಗಳಾಗಿರ್ತವೆ. ನನಗೆ ಪುಸ್ತಕದ ಮೇಲೆ ಒಂದು ಅದರಿಂದ ತುಂಬ ನಾಲೆಜ್ ಮತ್ತು ಮನಸ್ಸು, ಒಳ್ಳೊಳ್ಳೆ ಪುಸ್ತಕಗಳನ್ನು, ಮನಸ್ಸಿನಲ್ಲಿರುವಂಥ ಎಲ್ಲ ನಿಮ್ಮ ನೋವುಗಳು ಆಟೋಮೆಟಿಕ್ಗಳೇ ಅದರಲ್ಲಿ ತೇಲಿ ಹೋಗ್ತವೆ. ನೀವು ಫ್ರೆಶ್ ಆಗ್ತೀರಿ ಅದನ್ನು ಓದಿ. ಒಂದು ಐದಾರು ಪುಟ ಓದಿದ ಮೇಲೆ ಆ ಶಿವರಾಮ್ ಕಾರಂತರ ಕೆಲವು ಪೇಜ್ಗಳು ಉಂಟಲ್ಲ, ಅದು ನಮ್ಮನ್ನು ಭಾರಿ ದೊಡ್ಡ ನಮ್ಮ ಮೈಸೂರಿನ ಇವರು ಇದ್ದಾರಲ್ಲ ಎಂಥದ್ದು ಕವಿಗಳು ಈಗ ಇದ್ದಾರೆ ಅಲ್ಲ, ಅವರ ಪುಸ್ತಕಗಳೆಲ್ಲ ಅದನ್ನು ಓದಿದರೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಇದಾಗುವಂಥದ್ದು. ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿ ಆಗ್ತದೆ. ಆದ ಕಾರಣ ಪುಸ್ತಕ ಮನುಷ್ಯನ ಮನಪರಿವರ್ತನೆಯ ಜೊತೆ ಅವನ ನೋವನ್ನು ಕೂಡ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಒಂದು ಮೆಡಿಸಿನ್ ಅಂತ ನಾನು ತಿಳ್ಕೊಂಡಿದ್ದೀನಿ.